ರಾಜ್ಯ ಬಿಜೆಪಿ ವಿರುದ್ಧ ಇದೀಗ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದಪ್ಪಯ್ಯ ತಿರುಗಿಬಿದ್ದಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಿರೋ ಸಾಲು ಸಾಲು ಆರೋಪಗಳು ಸುಳ್ಳು ಅಂತ ಪ್ರತ್ಯಾರೋಪಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಶಾಸಕ ಪ್ರಸಾದಪ್ಪಯ್ಯ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ರಾಜ್ಯದಲ್ಲಿ 100ಕ್ಕೆ 100ರಷ್ಟು ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ. ಬಿಜೆಪಿಯವರು ಕುಮ್ಮಕ್ಕೂ ನೀಡಿ ಹಿಂದೂ ಮುಸ್ಲಿಂ ವಿಚಾರ ತರುತ್ತಿದ್ದಾರೆ. ಅವರಿಗೆ ಕೆಲಸ ಮಾಡುವ ಸರ್ಕಾರಗಳು ಬೇಕಾಗಿಲ್ಲ. ಏನಾದರೂ ಮಾಡಿ ರಾಜ್ಯ ಸರ್ಕಾರದ ಹೆಸರನ್ನು ಕೆಡಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅಂತ ಶಾಸಕ ಪ್ರಸಾದ್ ಸುಬ್ಬಯ್ಯ ಹೇಳಿದ್ರು. 100ಕ್ಕೆ 100% ಲಾ ಅಂಡ್ ಆರ್ಡರ್ ಮೇಂಟೈನ್ ಇದೆ. ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಅನ್ನೆಸೆಸರಿ ಇವರು ಬಿಜೆಪಿಯವರು ಬೇರೆ ರೀತಿ ಕುಮ್ಮಕ್ಕೆ ನೀಡಿ ಹಿಂದೂ ಮುಸ್ಲಿಂ ಬೇರೆ ಅವ್ರಿಗೆ ಯಾವುದು ಕೂಡ ಡೆವಲಪ್ಮೆಂಟ್ ಬೇಡ, ಒಳ್ಳೆ ರೀತಿ ಆಡಳಿತ ನಡೆಸುವಂತ ಸರ್ಕಾರಗಳು ಬೇಡ, ಏನಾದರೂ ಮಾಡಿ ಅದು ಹೆಸರು ಕೆಡಿಸ್ಬೇಕನ್ನುವಂಥದ್ದೇ ಉದ್ದೇಶ, ದುರುದ್ದೇಶ ಅವ್ರದ್ದು. ಅದು ಬಿಟ್ಟು ಸಣ್ಣ ಪುಟ್ಟ ಗಲಭೆಗಳು ಆಗಿದ್ದನ್ನು ಕೂಡ ದೊಡ್ಡದಾಗಿ ಮಾಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅವರು. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧವೂ ಕಿಡಿಕಾರಿದ್ರು. HIV ಇಂಜೆಕ್ಷನ್ ಮಾಡಲು ಪ್ರಯತ್ನಿಸಿದ ಆರೋಪದಲ್ಲಿರುವ ಶಾಸಕ ಮುನಿರತ್ನ ಅವರು ಜನಪ್ರತಿನಿಧಿಗಳಾಗಿ ಮುಂದುವರಿಯಲು ಯೋಗ್ಯರಲ್ಲ ಅಂದಿದ್ದಾರೆ. ಮುನಿರತ್ನ ನಾಲಾಯಕ್ ಅಯೋಗ್ಯ, ಅವರಿಂದ ನಾವೆಲ್ಲರೂ ತಲೆ ತಗ್ಗಿಸಬೇಕಾಗಿದೆ. ಬಿಜೆಪಿಗೆ ನೈತಿಕತೆ ಇದ್ದರೆ ಕೂಡಲೇ ಅವರನ್ನ ಪಕ್ಷದಿಂದ ಹೊರಹಾಕಿ ಅಂತ ಅಂದಿದ್ದಾರೆ. ಈಗ 100ಕ್ಕೆ 100% ಲಾ ಅಂಡ್ ಆರ್ಡರ್ ಮೇಂಟೈನ್ ಇದೆ. ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಅನ್ನೆಸೆಸರಿ ಇವರು ಬಿಜೆಪಿಯವರು ಬೇರೆ ರೀತಿ ಕುಮ್ಮಕ್ಕೆ ನೀಡಿ ಹಿಂದೂ ಮುಸ್ಲಿಂ ಬೇರೆ ಅವ್ರಿಗೆ ಯಾವುದು ಕೂಡ ಡೆವಲಪ್ಮೆಂಟ್ ಬೇಡ, ಒಳ್ಳೆ ರೀತಿ ಆಡಳಿತ ನಡೆಸುವಂತ ಸರ್ಕಾರಗಳು ಬೇಡ, ಏನಾದರೂ ಮಾಡಿ ಅದು ಹೆಸರು ಕೆಡಿಸ್ಬೇಕನ್ನುವಂಥದ್ದೇ ಉದ್ದೇಶ, ದುರುದ್ದೇಶ ಅವ್ರದ್ದು. ಅದು ಬಿಟ್ಟು ಸಣ್ಣ ಪುಟ್ಟ ಗಲಭೆಗಳು ಆಗಿದ್ದನ್ನು ಕೂಡ ದೊಡ್ಡದಾಗಿ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅವರು. ಇದು ಖಂಡಿತವಾಗಿ ಕೂಡ ಲಾ ಆ್ಯಂಡ್ ಆರ್ಡರ್ ಅದು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವುದು ಕಾರಣಕ್ಕೂ ಕೂಡ ಒಳ್ಳೆ ಯಶಸ್ವಿಯಾಗಿ ಲಾ ಆ್ಯಂಡ್ ಆರ್ಡರ್ ನಡೀತಾ ಇದೆ. ನಮ್ಮ ಒಳ್ಳೆ ಹೋಮ್ ಮಿನಿಸ್ಟರ್ ಭಾಳ ಅನುಭವಿಸ್ತಿರದಾರ, 3ನೇ ಬಾರಿಗೆ ಅವರು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಅನುಭವ ಇದೆ. ಖಂಡಿತವಾಗಿ ಕೂಡ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇದೆ. ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ, ಅವರು ಜನಪ್ರತಿನಿಧಿಯಾಗಿ ಮುಂದುವರಿಲಿಕ್ಕೆ ನಾಲಾಯಕರು ಅಯೋಗ್ಯರವರು. ಇವತ್ತು ಬಹುಶಃ ಆ ಒಂದು ಶಾಸಕ ಸ್ಥಾನಕ್ಕನೇ ಕಳಂಕ ತರುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತ ರೀತಿಯಲ್ಲಿ ಬಹಳ ಕೆಟ್ಟ ರೀತಿಯಲ್ಲಿ ಅವರ ಮಾತನಾಡುವಂತ ಅವಾಚ್ಯ ಶಬ್ದಗಳು, ಅವರು ನಡೆದುಕೊಂಡಂತ ರೀತಿ ರಿವಾಜು ಎಲ್ಲವೂ ಕೂಡ ನೋಡಿದಾಗ ಖಂಡಿತವಾಗಿ ಇಮಿಡಿಯೇಟ್ ಆಗಿ ಪಕ್ಷದವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂತ ಕೆಲಸ ಅವ್ರು ಮಾಡಬೇಕು. ಈಗ 100ಕ್ಕೆ 100% ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇದೆ. ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಅನ್ನೆಸೆಸರಿ ಇವರು ಬಿಜೆಪಿಯವರು ಬೇರೆ ರೀತಿ ಕುಮ್ಮಕ್ಕೆ ನೀಡಿ ಹಿಂದೂ ಮುಸ್ಲಿಂ ಬೇರೆ ಅವ್ರಿಗೆ ಯಾವುದು ಕೂಡ ಡೆವಲಪ್ಮೆಂಟ್ ಬೇಡ, ಒಳ್ಳೆ ರೀತಿ ಆಡಳಿತ ನಡೆಸುವಂಥ ಸರ್ಕಾರಗಳು ಬೇಡ, ಏನಾದರೂ ಮಾಡಿ ಅದು ಹೆಸರು ಕೆಡಿಸ್ಬೇಕನ್ನುವಂಥದ್ದೇ ಉದ್ದೇಶ, ದುರುದ್ದೇಶ ಅವ್ರದ್ದು. ಅದು ಬಿಟ್ಟು ಸಣ್ಣ ಪುಟ್ಟ ಗಲಭೆಗಳು ಆಗಿದ್ದನ್ನು ಕೂಡ ದೊಡ್ಡದಾಗಿ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅವರು. ಇದು ಖಂಡಿತವಾಗಿ ಕೂಡ ಲಾ ಆ್ಯಂಡ್ ಆರ್ಡರ್ ಅದು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವುದು ಕಾರಣಕ್ಕೂ ಕೂಡ ಒಳ್ಳೆ ಯಶಸ್ವಿಯಾಗಿ ಲಾ ಆ್ಯಂಡ್ ಆರ್ಡರ್ ನಡೀತಾ ಇದೆ. ನಮ್ಮ ಒಳ್ಳೆ ಹೋಮ್ ಮಿನಿಸ್ಟರ್ ಭಾಳ ಅನುಭವಿಸ್ತಿರದಾರ, 3ನೇ ಬಾರಿಗೆ ಅವರು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಅನುಭವ ಇದೆ. ಖಂಡಿತವಾಗಿ ಕೂಡ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇದೆ. ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ, ಅವರು ಜನಪ್ರತಿನಿಧಿಯಾಗಿ ಮುಂದುವರಿಲಿಕ್ಕೆ ನಾಲಾಯಕರು ಅಯೋಗ್ಯರವರು. ಇವತ್ತು ಬಹುಶಃ ಆ ಒಂದು ಶಾಸಕ ಸ್ಥಾನಕ್ಕನೇ ಕಳಂಕ ತರುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತ ರೀತಿಯಲ್ಲಿ ಬಹಳ ಕೆಟ್ಟ ರೀತಿಯಲ್ಲಿ ಅವರ ಮಾತನಾಡುವಂತ ಅವಾಚ್ಯ ಶಬ್ದಗಳು, ಅವರು ನಡೆದುಕೊಂಡಂತ ರೀತಿ ರಿವಾಜು ಎಲ್ಲವೂ ಕೂಡ ನೋಡಿದಾಗ ಖಂಡಿತವಾಗಿ ಇಮಿಡಿಯೇಟ್ ಆಗಿ ಪಕ್ಷದವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂತ ಕೆಲಸ ಅವ್ರು ಮಾಡಬೇಕು.
ಇವರು ಬಚಾವ್ ಅನ್ನಕ್ಕದೇನು ಎಲ್ಲೇನು ಹೋಗಿಲ್ಲ ಸ್ಮಶಾನ. ಆ ಭಾಗದ ಜನರ ಬೇಡಿಕೆ ಏನಿತ್ತು ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಕೇಳಿದ್ವಿ. ಬಹುಶಃ ಆ ಭಾಗದ ಜನರು ಬೇಡ ಅಂತಂದ್ರೆ ಖಂಡಿತವಾಗಿ ಕೈ ಬಿಡ್ತೀವಿ, ಪ್ರಶ್ನೆನೇ ಇಲ್ಲ. ಇವರೇನು ದೊಡ್ಡದಾಗಿ ಅದು ಬಿಂಬಿಸುವಂತ ಪ್ರಯತ್ನ ಏನು ಮಾಡುವಂತದ್ದು ಅವಶ್ಯ ಇಲ್ಲ. ಸರ್ಕಾರದಿಂದ ಏನೇನು ಮಾಡಬೇಕು ನಾವೆಲ್ಲ ಮಾಡಕತ್ತೀವಿ. ಇವ್ರದ್ದು ಮಾತು ಕೇಳಿಕೊಂಡು ನಾನೇನು ಮಾಡಬೇಕಾಗಿಲ್ಲ. ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು, ಅವ್ರಿಗೆ ಮನೆ ಕೊಡಿಸ್ಬೇಕು, ಏನು ಮಾಡಬೇಕು ಅನ್ನೋಂಥದ್ದೆಲ್ಲ ಕೂಡ ನಾವು ಮಾಡಿದ್ದೀವಿ. ಅವ್ರ ಕಡೆಯಿಂದ ನಾವು ವೈಯಕ್ತಿಕವಾಗಿ ಏನು ಕೊಡುವಂಥದ್ದು ಮಾಡಿದ್ದೀವಿ. ಸರ್ಕಾರದಿಂದ ಏನು ಮಾಡಬೇಕನ್ನೋಂಥದ್ದು ಕೂಡ ಹೇಳಿದ್ದೀವಿ. ಆದರೆ ಇವರು ವಿನಾಕಾರಣ ಇವರು ಏನೂ ಮಾಡಿರಂಗಿಲ್ಲ. ಸುಳ್ಳು ಎಲ್ಲ ಬೋಗಸ್, ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥದ್ದು. ಖಂಡಿತವಾಗಿ ಅವ್ರ ಮಾತಿಗೆ ನಾನು ಅಷ್ಟು ಬೆಲೆ ಕೊಡುವಂಥದ್ದು ಅವಶ್ಯ ಇಲ್ಲ. ನಾನು ಕೇಳೋದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಏಕವಚನದಾಗ ಮಾತಾಡಿದ್ದು ಆ ಪ್ರಮೋದ್ ಮುತಾಲಿಕ್, ಅವನು ನಮಗೆ ಕ್ಷಮೆ ಯಾಚಿಸ್ಬೇಕಂತ ಹೇಳಲಿಕ್ಕೆ ಬಯಸ್ತೀನಿ. ಅವ್ರಿಗೆ ಅಬ್ದುಲ್ಲನ ಅಬ್ಬಯ್ಯನ ಅಂತ ಏಕವಚನದಲ್ಲಿ ಅವ್ರು ಮಾತಾಡಿದ್ದು ಕೂಡ ರೆಕಾರ್ಡ್ ಇದೆ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದನ್ನ ಯಾವುದು ನನ್ನ ಲೆಕ್ಕರಕ್ಕೆ ತೆಗೆದುಕೊಳ್ಳೋದಿಲ್ಲ. ನಾವು ತೆರವು ಮಾಡೋದಲ್ಲ, ಪ್ರಶ್ನೆನೇ ಇಲ್ಲ. ನೀವ್ ಯಾಕೆ ಡೈವರ್ಟ್ ಮಾಡ್ತೀರಿ? ನಾನು ಹೇಳ್ತಾ ಇರೋದು ಅವ್ರು ಏನ್ ಬೇಕಾದ ಹೇಳಿ, ಅವರು ಹೊರಗಿನ ಜನ ಹೇಳುವಂತದ್ದಲ್ಲ. ಅಲ್ಲಿ ಯಾರು ಜನ ಅದಾರ ಆ ಜನರ ಅಭಿಪ್ರಾಯ ಮೇಲೆ ನಾವು ನಿರ್ಣಯ ತಗೊಂಡ್ಬಿಡ್ತೀವಿ. ಹೇಳ್ತಾರ ಅಲ್ಲಿನ ವೋಟರ್ ಐ ಡಿ ತೋರಿಸೋರು ಬಹಳ ಜನ ಅದಾರ. ಯಾರು ಮೆಜಾರಿಟಿ ಆಫ್ ಅಲ್ಲಿ ಪಾಪ್ಯುಲೇಷನ್ ಏನ್ ಡಿಸೈಡ್ ಮಾಡ್ತದ ಅದ್ರ ಮೇಲೆ ಬದ್ಧನದಿಂದ.